ಎಚ್ ವಿಶ್ವನಾಥ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವರು ನಂತರ ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಜಾಯ್ನ್ ಆಗ್ತಾರೆ. ಜೆ ಡಿ ಎಸ್ ಜಾಯ್ನ್ ಆಗಿ ಹುಣಸೂರಿಂದ ಅವರಿಗೆ ಟಿಕೆಟ್ ಸಿಗುತ್ತೆ, ಹುಣಸೂರಲ್ಲಿ ಅವರು ಗೆದ್ದು ಬರ್ತಾರೆ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗ್ತಾರೆ. ಇದೀಗ ಕೆ ಆರ್ ನಗರ ಪುರಸಭೆ ಸೋಲಾಗತ್ತೆ ಅಲ್ಲಿ. ಆದರೆ ಇದು ಸಾರಾ ಮಹೇಶ್, ಸಾರಾ ಮಹೇಶ್ ಅವರು ತಾನು ಹೇಳಿದಂಥ ವ್ಯಕ್ತಿಗಳಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ, ವಿಶೇಷವಾಗಿ ಕುರುಬ ಸಮುದಾಯವನ್ನು ಒಂದು ರೀತಿಯಲ್ಲಿ ದೂರ ಇಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ತಾನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಕೂಡ ಹೌದು ಆಗಿಲ್ಲ, ಹಣಬಲವೇ ಇಲ್ಲಿ ಮುಖ್ಯ ದುರಾಂಕಾರ ನಮ್ಮನ್ನು ಸೋಲಿಸಿದೆ. ಈ ಹೇಳಿಕೆ ಜೆ ಡಿ ಎಸ್ ವಿರುದ್ಧನಾ, ಸಾರಾ ಮಹೇಶ್ ವಿರುದ್ಧನಾ, ಜೆ ಡಿ ಎಸ್ ಮೇಲಿನ ಪ್ರೀತಿಯಿಂದನೋ ಅಥವಾ ಬೇರೆ ಪಕ್ಷದ ಮೇಲಿನ ಪ್ರೀತಿಯಿಂದನೋ ಗೊತ್ತಿಲ್ಲ, ಆದರೆ ಅಂಥ ಒಂದು ಸೂಚನೆಗಳಂತೂ ಖಂಡಿತವಾಗಲೂ ಕಂಡು ಬರ್ತಾ ಇದೆ. ಜೊತೆಗೆ ಸಮ್ಮಿಶ್ರ ಸರ್ಕಾರ ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ಸಿಕ್ಕಿದೆ. ಕಾಂಗ್ರೆಸ್ಸು ಹೇಳಿಕೊಳ್ಳುವಂಥ ಸಾಧನೆ ಮಾಡಿಲ್ಲ, ಜೆ ಡಿ ಎಸ್ಸು ಮಾಡಿಲ್ಲ. ಈ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಅವರ ಹೇಳಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದು ಹೇಳಿಕೆಗೆ ಮಾತ್ರ ಸೀಮಿತವಾಗುತ್ತೆ. ಮಧುಸೂದನ್ ಮೈಸೂರಿನ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ಈ ಹೇಳಿಕೆ ಕೇವಲ ಒಂದು ಪಾಸಿಂಗ್ ಕಮೆಂಟ್ ಥರ ಒಂದು ದಿವಸದ ಮಟ್ಟಿಗೆ ಸೀಮಿತವಾಗುತ್ತಾ ಅಥವಾ ಇದರ ಹಿಂದೆ ಒಂದು ಸ್ಕ್ರಿಪ್ಟ್ ಇದೆಯಾ? ಜಯಪ್ರಕಾಶ್, ಇದು ನಿನ್ನೆ ಏನೋ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ಜೆ ಡಿ ಎಸ್ ಮುಗ್ಗಿಸ್ಲಿಕ್ಕೆ ಕಾರಣ ಆಯ್ತು. ಅದರಲ್ಲೂ ಕೂಡ ಕೆ ಆರ್ ನಗರ ತಾಲೂಕು ಪಟ್ಟಣ ಪಂಚಾಯತ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮತ್ತೆ ಜೆ ಡಿ ಎಸ್ ಮುಗ್ಗಿಸಿದೆ. ಈ ಒಂದು ವಿಚಾರವಾಗಿ ವಿಶ್ವನಾಥ್ ಅವರು ಸಾರಾ ಮಹೇಶ್ ಮೇಲೆ ನೇರವಾಗಿ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ತಾವು 45 ವರ್ಷಗಳಿಂದ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದೀವಿ ಈ ಭಾಗದ ನಾಯಕ ಕೂಡ, ಯಾಕಂತಂದ್ರೆ ವಿಶ್ವನಾಥ್ ಅವರು ಕೆ ಆರ್ ನಗರ ಭಾಗದಲ್ಲಿ ಕೂಡ ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಿದ್ದಂಥವ್ರು. ಇಂಥ ಒಬ್ಬ ನಾಯಕನ ಮಾತನ್ನ ಕೇಳಲಿಲ್ಲ. ಸಾರಾ ಮಹೇಶ್ ಅವರು ಹಣದ ದುರಹಂಕಾರದಿಂದ ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಿದ್ದಾರೆ. ಕುರುಬ ಜನಾಂಗವನ್ನ ಅವರು ಬದಿಗೊತ್ತಿದ ಕಾರಣದಿಂದನೇ ಕೂಡ ಮತ್ತೊಮ್ಮೆ ಈ ಭಾಗದಲ್ಲಿ ಜೆ ಡಿ ಎಸ್ ನೆಲಕಚ್ಚಬೇಕಾಯ್ತು ಅನ್ನೋ ಒಂದು ನೇರ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಇಂಡಿಕೇಶನ್ ಇದೆ, ಕೇವಲ ಸಾರಾ ಮಹೇಶ್ ಅವರು ಬೈದಿರೋದಷ್ಟೇ ಅಲ್ಲ, ಜೆ ಡಿ ಎಸ್ ನಲ್ಲಿ ತಾವು ರಾಜ್ಯಾಧ್ಯಕ್ಷ ಆಗಿದ್ರು ಕೂಡ ತಮ್ಮದೇನು ನಡೀತಾ ಇಲ್ಲ, ತಮ್ಮ ಮಾತುಗಳಿಗೆ ಇಲ್ಲಿ ಬೆಲೆ ಇಲ್ಲ, ನಾಯಕರುಗಳಾಗ್ಬೋದು ವರಿಷ್ಠರಾಗ್ಬೋದು ತಮ್ಮ ಜೊತೆಗಿರ್ತಕ್ಕಂಥವ್ರು ಒಬ್ಬ ರಾಜ್ಯಾಧ್ಯಕ್ಷ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಹೇಳುವಂತ ಮಾತುಗಳಿಗೆ ಬೆಲೆಯನ್ನ ಕೊಡ್ತಾ ಇಲ್ಲ, ತಮಗೆ ಈ ಹುದ್ದೆಯನ್ನು ನಿರ್ವಹಿಸಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಇಂಡಿಕೇಶನ್ ಕೂಡ ಖಂಡಿತವಾಗ್ಲೂ ಈ ಒಂದು ಅವರ ಒಂದು ಹೇಳಿಕೆ ಏನಿದೆ ಹೇಳಿಕೆಯಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಾಣಬಹುದು. ನಿನ್ನೆ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಈ ಭಾಗದ ನೆಲ ಕಚ್ಚಿದೆ. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆ ಆರ್ ನಗರ ಭಾಗದಲ್ಲಿ ಜೆ ಡಿ ಎಸ್ ತನ್ನ ಸ್ಥಾನವನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಅಲ್ಲಿ ಕಾಂಗ್ರೆಸ್ಗೆ ಕೂಡ ಲೀಡ್ ಬಂದಿತ್ತು. ಇದೆಲ್ಲವನ್ನ ಒಟ್ಟಾರೆಯಾಗಿ ಇಟ್ಕೊಂಡು ಇವತ್ತು ಸುಮಾರು 15 ನಿಮಿಷಗಳಿಗೂ ಹೆಚ್ಚು ಕಾಲ ವಿಶ್ವನಾಥನ್ ಅವರು ಮಾತನಾಡಿದ್ರೆ ಮಾಧ್ಯಮಗಳನ್ನ ಅವರೇ ಕರೆದು ಮಾತನಾಡುವಂತ ಸಂದರ್ಭದಲ್ಲಿ ನೇರವಾಗಿ ಅವರು ಸಾರಾ ಮಹೇಶ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಸಾರಾ ಮಹೇಶ್ ಮೇಲೆ ಗುರಿಯನ್ನ ಇಟ್ಟು ಇಡೀ ಜೆ ಡಿ ಎಸ್ ವರಿಷ್ಠರು ತಮ್ಮ ಮಾತಿಗೆ ಏನು ಬೆಲೆ ಸಿಗ್ತಲ್ಲ, ತಮಗೆ ಅಲ್ಲಿ ಸ್ಥಾನಮಾನಗಳು ಹೆಸರಿಗಷ್ಟೇ ಇದೆ, ಅವು ಅಧಿಕಾರ ಚುನಾವಣೆಗೆ ಆಗ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ.